ಬಗ್ಗೆ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸುತ್ತೇನೆ. ಅದಕ್ಕೋಸ್ಕರ ಕರ್ತೇನೆ, ಬೇರೆ ವಿಶೇಷತೆಯಿಲ್ಲ. ದಿನನಿತ್ಯ ಡಿ ಕೆ ಶಿವಕುಮಾರ್ ಕಂಪನಿ ಆಪರಿಸ್ತಿಗಮ್ಮಲ್ಲ 50 ಕೋಟಿ 100 ಕೋಟಿ ನಮ್ಮ ಆಮಿಷ ಹೊಡೆದಿರ್ತಾರೆ, ತಾವು ಹೇಳ್ಕೊತಾರೆ. ನಾವು ಬಿ ಜೆ ಪಿ ಪಕ್ಷದ ಒಂದು ನಮ್ಮ ವರಿಷ್ಠರ ಮಂಡಳಿ ಹಿಡ್ಕೊಂಡು ನಾವು ಇವತ್ತಿನ ಅವರಿಗೆ ಯಾರೂ ಆಪರಿಸ್ತಿಗಮ್ಮಲ್ ಬಗ್ಗೆ ನಾವು ಸಕಾರ ಎತ್ತಿಲ್ಲ, ಮಾಡೋದಿಲ್ಲ. 19ರಲ್ಲಿ ಅನಿವಾರ್ಯತ್ತು ಮಾಡಿದ್ವಿ ನಾವು, ಅದು ಸಹ ಬಿ ಜೆ ಪಿ ಸರ್ಕಾರ ಮಾಡಿಲ್ಲ, ರಮೇಶ್ ಜಾರಕಿಹೊಳಿ ಅಂಡ್ ಕಂಪನಿ ಮಾಡಿದೆ. ಯಾರು ಬಿ ಜೆ ಪಿ ಅವರು ನಮಗೆ ದುಡ್ಡು ಕೊಟ್ಟಿಲ್ಲ, ನಮಗೆ ಆಮಿಷ ಹೊಡಿಲ್ಲ. ನಾವು ಡಿ ಕೆ ಶಿವಕುಮಾರ್ ದುರಾಡಳಿತ ಸೊಕ್ಕಿನ ಸಂಬಂಧ ನಾವು ಸರ್ಕಾರಕ್ಕೆ ಹಿಡಿದೇವೆ, ಇವತ್ತು ಹೇಳ್ತೇವೆ, ಆವಾಗ ಹಿಡಿದು ಇವತ್ತು ಹೇಳ್ತೇವೆ. ಡಿ ಕೆ ಶಿವಕುಮಾರ್ ಸರ್ವಾಧಿಕಾರ ದೋಣಿಯಿಂದ ಅವತ್ತು ನಾವು ಸರ್ಕಾರ ನಮ್ಮ ಬಂಡಾಯ ಆದರೆ ನಾವು ಸರ್ಕಾರಕ್ಕೆ ಹಿಡಿದೇವೆ. ನಮ್ದು ಯಾರು ಕಾಂಗ್ರೆಸ್ ಪಕ್ಷದ ವಿರೋಧರಾಗಿಲ್ಲ, ಸಿದ್ದರಾಮಯ್ಯ ವಿರೋಧರಾಗಿಲ್ಲ, ಖರ್ಗೆ ವಿರೋಧರಾಗಿಲ್ಲ. ಓನ್ಲಿ ಡಿ ಕೆ ಶಿವಕುಮಾರ್ ಕಂಪನಿ ಸಂಬಂಧಿತ ನಾವು ವಿರೋಧ ಮಾಡಿ ಪಕ್ಷಕ್ಕೆ ಮಾಡಿದ್ವಿ. ಇವತ್ತು ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ಕೆಲವು ಡಿ ಕೆ ಶಿವಕುಮಾರ್ ಅನ್ಯಾಯಿಗಳು ಮಾತಾಡ್ತಾರೆ, ನಾವು ಏನೂ ಅದರಲ್ಲಿ ಒಂದು ಕ್ಷಣ ನಮ್ಮದು ಅದರಲ್ಲಿ ಪಾತ್ರ ಇಲ್ಲ. ಅದು ಯಾಕಂದರೆ ಸುಳ್ಳು ಪ್ರಚಾರ ಮಾಡಿ ಸುಳ್ಳು ಗ್ಯಾರಂಟಿ ಕೊಟ್ಟು ಸರ್ಕಾರ ಬಂದದಕ್ಕೆ ಎಲ್ಲ ರಂಗದಲ್ಲಿ ಕಾಂಗ್ರೆಸ್ ಪಕ್ಷ ಫೇಲ್ ಆಗಿದೆ. ಅದನ್ನು ಜನರು ದಾರಿ ತಪ್ಪಿಸಲಿಕ್ಕೆ ಅದನ್ನು ಸುಳ್ಳು ಪ್ರಚಾರ ಮಾಡಿ ತಮ್ಮ ಪಕ್ಷಕ್ಕೆ ಏನು ಸುಳ್ಳು ಹೇಳಿದಾರ ಅದನ್ನು ನಮ್ಮ ಜನ ನಾಟ್ ಹೊಚ್ಕೊಳ್ಬಾರ್ದು, ಅದನ್ನು ಒಂದು ತಪ್ಪದಾಗಿ ಮಾಡಿದಾರೆ. ಅದನ್ನು ಅದನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಇವತ್ತು ಪ್ರತಿಕೊಂಡಿದ್ದೀನಿ. ನಮ್ಮದು ಯಾರೂ ಇದರಲ್ಲಿ ಕೈವಾಡಿಲ್ಲ, ಇಷ್ಟೇ ಹೇಳಿ ಬಯಸ್ತೀನಿ. ಅದನ್ನು ರಾಜ್ಯದ ಬೆಂಗಳೂರಲ್ಲಿದ್ದಂಥ ನಿಮ್ಮ ಟಿ ವಿ ಮಾಧ್ಯಮದ MD CEO ಅದನ್ನು ವಿಚಾರ ಮಾಡಬೇಕು, ತಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ವಿಚಾರ ಮಾಡ್ಕೊಂಡು ಅವ್ರ ದಿನನಿತ್ಯ ಈಗ ಯಾಕಾಗತ್ತೈತಿ, ಶಿವಕುಮಾರ್ ಬ್ಯಾಗ್ ಯಾಕೆ ಬರತ್ತೈತಿ, ಬೇರೆದ್ರ ಬ್ಯಾಗ್ ಯಾಕೆ ಬರತ್ತಿಲ್ಲ. ಅದು ಅನಿವಾರ್ಯವಾಗಿ ನೀವು ಸಿದ್ದರಾಮಯ್ಯ ಮಾತಾಡಿದ್ರೆ, ನಿನ್ನೆ ಕೊನೆಗಳಿಗೆ ಮತ್ತು ಅನಿವಾರ್ಯವಾಗಿ ಮಾತಾಡಿದರೆ ಓನ್ಲಿ ಶಿವಕುಮಾರ್ ಬ್ಯಾಗ್ ಯಾಕೆ ಬರತ್ತೈತಿ ಆಪಸ್ ಕಮಲತ್ತೆ. ನಾಲ್ಕು ಕುಮಾರಸ್ವಾಮಿ ನಾವು ನಮ್ಮ ಪಕ್ಷದಲ್ಲಿ ನಾವು ಮೈತ್ರಿ ಆದಕ್ಕಂತ ನಾವು ಭೇಟಿ ಆಗುತ್ತೆ, ಮೊದಲು ಯಾವ ಭೇಟಿಯಾಗಿಲ್ಲ. ನಮ್ಮ ಪಕ್ಷ ಮೈತ್ರಿಯಾಗಿ ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸೀಟ್ ಹಚ್ಚಿದ್ದಕ್ಕೆ ನಾವು ಕಾರ್ಯತಂತ್ರ ಮಾಡಲಿಕ್ಕೆ ನಾವು ಕೂಡತ್ತೀವಿ. ಅದಕ್ಕಾಗಿ ಇಟ್ಟು ತ್ರಾಸಾಗುತ್ತೆ ಡಿ ಕೆ ಶಿವಕುಮಾರ್ ನಂಗೆ ಅರ್ಥ ಆಗುತ್ತೆ. ನಾವು ಕುಮಾರಸ್ವಾಮಿ ರಮೇಶ್ ಜಾರಕಿ ಭೇಟಿ ಆಗೋದು, ನಾವು ಯೋಗೇಶ್ವರ ಭೇಟಿ ಆಗೋದು, ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷ ಹಿರಿಯರು ಭೇಟಿ ಆಗೋದು, ಯಾಕೆ ನಮ್ಗೆ ತ್ರಾಸಾಗುತ್ತೆ ನಂಗೆ ಅರ್ಥ ಆಗುತ್ತೆ. ಇದಷ್ಟೇ ಅಲ್ಲ ಸರ್, ಈಗ ಅಧಿವೇಶನದಲ್ಲಿ ಆಡಿಯೋ ವಿಡಿಯೋ ಇದೆ, ಅಧಿವೇಶನ ಸಂದರ್ಭದಲ್ಲಿ ಅದನ್ನೆಲ್ಲ ಬಿಚ್ಚಿಡ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾರು ಈಗ ಏನು ಆಪರೇಷನ್ ಕಮಲಕ್ಕೆ ಏನು ನಿರ್ಧಾರ ಇದ್ದಾರೆ? ಸ್ವಾಗತ ಇವತ್ತು ಮಾಡಲಿ, ಅದ್ದೂರು ಯಾಕೆ ಸ್ವಾಗತ ಈ ಸದ್ಯ ಮಾಡಲಿ, ಅದು ಯಾರು ತಪ್ಪಿಸಿದ್ರೆ ಅವ್ರಿಗೆ ಕ್ರಮ ತಗೊಳ್ಳಿ, ಅದನ್ನು ನಮ್ಮ ಪಕ್ಷ ಹತ್ರ ಸಪೋರ್ಟ್ ಮಾಡ್ತೀವಿ. ನನ್ನ ವೈಯಕ್ತಿಕ ರಮೇಶ್ ಜಾರಕಿಹೊಳಿ ಉದ್ದೇಶ ಸರ್ಕಾರ ಮುಂದುವರಿಬೇಕು, ಬೀಳಬಾರ್ದು. ಯಾಕೆ ಜನರಿಗೆ ಗೊತ್ತಾಗಬೇಕು, ಸುಳ್ಳು ಹೇಳಿ ಜನರು ಮೋಸ ಮಾಡಿದ ಸರ್ಕಾರ ಇನ್ನು ಮುಂದುವರಿಬೇಕು. ಯಾಕೆ ಸುದು ಸಿದ್ದರಾಮಯ್ಯ ಅವರ ಸರ್ಕಾರ ಧೋರಣೆ ನೋಡಿದ್ರೆ 13-18 ನಡೆದ ಸಿದ್ದರಾಮಯ್ಯ ಮಾಡಿದಂಥ ಸರ್ಕಾರ ಈಗಿನ ಕಳೆದ 6 ತಿಂಗಳು, ಇವತ್ತು 5 ತಿಂಗಳಾಯ್ತು, ಈಗ 6 ತಿಂಗಳು ನಡೀಗಿದೆ. ಅಂದರೆ May 10 ಹುಟ್ಟಿಂಗಾಗಿ 13 ರಿಸಲ್ಟ್ ಆಗಿದೆ. ಅವರು ಸರ್ಕಾರ ಅಸ್ತಿತ್ವ ಬರಲಿಕ್ಕೆ ಪೂರ್ಣ 15 ದಿವಸ ಹೋಯಿತು. ಅಂದರೆ ಜೂನ್ ಮೊದಲಿಂದ ಅನ್ನೋದ್ರಿಂದ ಇವತ್ತಿನ ನಾಳೆ ಬರುವ 5 ತಿಂಗಳಲ್ಲಿ, ಇನ್ನು ಬರುವ 6 ತಿಂಗಳಲ್ಲಿ ನಾವು 6 ತಿಂಗಳು ಟೈಮ್ ಕೊಟ್ಟಿದ್ದೆವು. ನಾನು ರಿಸಲ್ಟ್ ಆದ ದಿವಸ ನಾನು ನನ್ನ ವೈಯಕ್ತಿಕ ನಮ್ಮ ಫಲಿತಾಂಶ ನೋಡಿ ನಮಗೊಂದು ಬೇಜಾರಾಗಿ ನಾವು 6 ತಿಂಗಳು ಏನೂ ಮಾತಾಡ್ಬಾರ್ದಂತ ಸಂಕಲ್ಪ ಮಾಡಿ ಕಪ್ಪು ಕೂತಿದ್ವಿ. ಆದರೆ ಅನಿವಾರ್ಯ ಇನ್ನೊಂದು ತಿಂಗಳು ಮೊದಲೇ ಯಾಕೆ ಮಾತಾಡಬೇಕಾದ್ರೆ ಅವರು ಹತಾಶಗೊಂಡು ಡಿ ಕೆ ಶಿವಣ್ಣ ನಾಟಕ ಮಂಡಳಿ ಇವತ್ತು ನಮ್ಮ ಹೆಸರು ಕಟ್ಸೋಣ, ಅನಿವಾರ್ಯವಾಗಿ ಮಾಧ್ಯಮದಲ್ಲಿ ಬರಬೇಕಾಗಿದೆ. ನಾವು ನಾ ಅದ್ರ ಬಗ್ಗೆ ನಾನು ಈ ಸದ್ಯ ಮಾತಾಡೋದಿಲ್ಲ, ಈಗ ಮಾತಾಡೋದು ತಪ್ಪಾಗುತ್ತದೆ. ಒಬ್ಬ ನಾ ಹಿರಿಯ ಶಾಸಕರಾಗಿ ರಾಜಕೀಯ ಅನುಭವ ಇದ್ದು ಮಾತಾಡುವಂಥ ಮೊದಲ ಬಾರಿಗೆ ಬಂದ ಶಾಸಕರು ಲಾಟ್ರಿಯಲ್ಲಿ ಮಂತ್ರಿ ಆದಂಥ ಮಾತಾಡ್ಬೋದು, ಇವನ್ನ ಲಾಟ್ರಿಯಲ್ಲಿ ಮಂತ್ರಿ ಆದ ಮಾತಾಡ್ಬೋದು. ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಹಿರಿಯ ಶಾಸಕನಾಗಿ ಮಾತಾಡುವಂಥ ಸರ್ಕಾರಿ ಹುದ್ದೆಗೆ ಮಾತಾಡಬಾರ್ದು ನಾವು. ನೋಡಿ, ಇದೇ 13ರಲ್ಲಿ 14ರಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ, ನಾ ರಮೇಶ್ ಜಾರಕಿ ಮಂತ್ರಿ ಇದ್ದಾಗ ನಾವು ಅಜ್ಮೀರ್ಗೆ ಹೋಗಿದ್ದು. ಹಂಗೆ ಆಗೋದಿಲ್ಲ, ಅದು ಮಹಾರಾಷ್ಟ್ರತೆ ಆಗೋದು, ಅದು ರಾಜನೇ ಮೇಲೆ ಏನಿಲ್ಲ, ಮಹಾರಾಷ್ಟ್ರತೆ ಆಗೋದು. ಆದ್ರೆ
ಆಗಬಹುದು ಯಾಕಂದ್ರೆ ನೋಡ್ರಿ ಮನುಷ್ಯ ರೊಚ್ಚಿ ಒಂದ್ ಗ್ವಾಡಿ ಹತ್ತು ಮಟ್ಟ ಮನುಷ್ಯ ಹೆಸರು ನೋಡಿ ಲಾಟ್ರಿ ಮಂತ್ರಿಗಳು ಯಾವಾಗಲೂ ಡೇಂಜರ್ ಲಾಟ್ರಿ ಮಂತ್ರಿಗಳು ಲಾಟ್ರಿ ಎಂ ಎಲ್ ಎ ಡೇಂಜರ್ ಅವ್ರಿಗೆ ಅದನ್ನ ಅನುಭವ ಇರೋದಿಲ್ಲ ನಿಮಗೆ ನಾನು ಅದು ಹೇಳಕ್ ಬರೋದಿಲ್ಲ ನೀವು ಅದನ್ನ ಸ್ಟಡಿ ಮಾಡಬೇಕು ಲಾಟ್ರಿ ಮಂತ್ರಿ ಲಾಟ್ರಿ ಎಂ ಎಲ್ ಎ ಡೇಂಜರ್ ಯಾವಾಗಲೂ ಯಾವುದೇ ಪಕ್ಷಕ್ಕೆ ಯಾವುದೇ ಪಕ್ಷಕ್ಕೆ ನೋಡ್ರಿ ಸಿದ್ದರಾಮಯ್ಯ ಬಿಟ್ಟು ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ನೋಡ್ತಿದ್ರಿ ಕತೆ ಅವತ್ತು ನೋಡ್ತಿದ್ರಿ ಸಿದ್ದರಾಮಯ್ಯ ಬಿಟ್ಟು ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಅವತ್ತು ನೋಡ್ತಿರಿ ಕತೆ ನಿಮ್ಮದು ನನಗೆ ಇಲ್ಲ ನೋಡ್ರಿ ಆ ನಾನು ನಿಜ ಹೇಳಲಿಲ್ಲ ನಾನು ದೃಢ ಸಂಕಲ್ಪ ಮಾಡಿದ್ದೀನಿ ನಾವು ಈಗ ಮುಂದಿನ ಎರಡು ವರ್ಷ ಎಲ್ಲ ಮನೆ ಕೆಲಸ ಮಾಡೋದು ದೇವಸ್ಥಾನ ನಡೆಸೋದು ನಾವು ರಾಜಕೀಯ ಮಾಡಬಾರ್ದು ಬರೀ ನಾವು ಕ್ಷೇತ್ರದ ಕೆಲಸ ಮಾಡೋದು ಡಿಸಿಷನ್ ತೊಗೊಂಡು ಅನಿವಾರ್ಯ ಕಾರಣ ಮೀಡಿಯಾ ಮೀಡಿಯಾ ಬಂದು ನಾವು ಡಿ ಕೆ ಶಿವಕುಮಾರ್ ಇದ್ದ ಮಂಡಳಿ ಒಂದೇ ಸಲ ಎಂ ಎಲ್ ಎ ಅವರು ಎರಡನೇ ಸಲ ಆಗೋದಿಲ್ಲ ಬರೆದಿಟ್ಕೊಳ್ಳಿ ಅದರ ನಾಲ್ಕೈದು ಮೂರು ಬರ್ಬೋದು ಅವರೆಲ್ಲ ಒಂದೇ ಸಲ ಲಾಟ್ರಿ ಎಂ ಎಲ್ ಎ ಅಲ್ಲ ಅವರಿಲ್ಲ ನಂಗೆ ನಂಗೆ ಮಾಹಿತಿ ಇಲ್ಲ ಅವ್ರ ಪಕ್ಷದ ಕಾಂಗ್ರೆಸ್ ಪಕ್ಷ ಆಂತರಿಕ ಸಮಸ್ಯೆ ನಂಗೆ ಗೊತ್ತಿಲ್ಲ ನಾ ಬಂದ ಉದ್ದೇಶ ನಮ್ಮ ಪಕ್ಷ ಹೆಸರು ಕೆಡ್ಸಾತಾರ ಅದು ನಮ್ಮ ಪಕ್ಷ ಸಂಬಂಧ ಇಲ್ಲ ನಿನ್ನೆ ಭೇಟಿಯಾಗಿದ್ದೆ ನಿನ್ನೆ ಭೇಟಿಯಾಗಿದ್ದೆ ನೋಡ್ರಿ ಅವರು ಒಳ್ಳೆ ಮನುಷ್ಯರ ಅವ್ರ ಬಗ್ಗೆ ನಾನು ವೈಯಕ್ತಿಕ ಅವ್ರ ಫ್ರೆಂಡ್ಶಿಪ್ ಇದೆ ನಿನ್ನೆ ಭೇಟಿಯಾಗಿದ್ದೆ ನಾನು ಇಲ್ಲ ಇಲ್ಲ ನೋಡ್ರಿ ಅವ್ರಪ್ಪ ಅವರು ಅವರು ನೋಡ್ರಿ ಅವ್ರು ಹಿರಿಯರದಾರ ಅವ್ರಿಗೆ ಅಡ್ವೈಸ್ ಮಾಡೋದು ಶಕ್ತಿ ನಾ ರಮೇಶ್ ಜಾರಕಿಹೊಳಿ ಅಲ್ಲ ಅವ್ರು ಹಿರಿಯರದಾರ ಸರಿಯಾದ ಟೈಮಲ್ಲಿ ಸರಿಯಾದ ನಿರ್ಣಯ ತಗೋತಾರೆ ಏನು ನಾ ಸಾಧ್ಯ ಇಲ್ಲ ನನ್ನ ಪೊಲಿಟಿಕಲ್ ಎಂಡ್ ಬಿ ಜೆ ಪಿ ನೋಡ್ರಿ ಕುತ್ತೂ ಖಾಸಗಿ ಚರ್ಚೆ ಮಾಡ್ತೀವಿ ಅದೇನಂತ ಸೀರಿಯಸ್ ಅಲ್ಲ ಕುತ್ತ ನೋಡ್ರಿ ಸುಮಾರು ನಾವು ಅಲ್ಲಿ ಹೋಗಿ ರಾಜಕೀಯ ಚರ್ಚೆ ಮಾಡೋದು ಸುಳ್ಳು ಅದು ಚರ್ಚೆ ಆಗಿರ್ತದೆ ಅಂತ ಸೀರಿಯಸ್ ಚರ್ಚೆ ಏನಾಗಿಲ್ಲ ಚರ್ಚೆ ಆಗಿದೆ ಈಗ ತೆಗೆದಪ್ಪ ಶ್ರೀಕಾಂತ ನೋಡ್ರಿ ಸಿ ಡಿ ಮಾಸ್ಟರ್ ಡಿ ಕೆ ಶಿವಕುಮಾರ್ ಅವು ಎಲ್ಲರೂ ಸಿ ಡಿ ಅದಕ್ಕೊಂದು ಬೆಳಕ್ರಿ ನೀವು ಗಪ್ ಕುಡು ಮನೆಯಾಗಂತ ಗಪ್ ಕುಡ್ಬೇಕಂತ ಅನ್ನುವಂತ ನಾ ಅದಕ್ಕೆ ಕೊಂಡೋರಲ್ಲ ನಾ ಮಾಡಕ್ ಹೋಗಿಲ್ಲ ಇಲ್ಲ ಇಲ್ಲ ನಾವು ನೋಡಿ ಸದ್ಯ ಜರುತ್ತಿಲ್ಲ ಈ ಸರ್ಕಾರ ನಡಿಬೇಕು ಗ್ಯಾರಂಟಿಗಳ ಗ್ಯಾರಂಟಿ ಕೊಡಬೇಕು ಮತ್ತು ಕೆಂಪಯ್ಯ ಅವರು ಅವರು ದೊಡ್ಡ ಪ್ರಮಾಣ ದುಂಬಿ ಹಾಕಿರಲ್ಲ ನಮಗೆ ಸರ್ಕಾರದಾಗ ಅವರವ್ರ ಗುತ್ತಿದಾರ ಸಂಘ ಅಧ್ಯಕ್ಷರು ಅವ್ರಿಗೆ ಜೋರು ಮಾಡಬೇಕು ನಮ್ಮ ಪ್ರಕಾರ ಕಾಂಗ್ರೆಸ್ ಪಕ್ಷ 40% 50% ಮಾಡಿರು ಈಗ ಅವರು ಕೇಳೋ ಇನ್ನೂ ಬಿಲ್ ಕೊಡೋರು ಕೇಳಬೇಕಲ್ಲ ಅವರು ಅಂದರೆ ಒಂದು ಪಕ್ಷ ಪರವಾಗಿ ಮಾತಾಡ್ತಾರೆ ಅವರು ಅವರು ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅವ್ರು ಹೋಗಿ ಗುತ್ತಿದಾರ ಎಲ್ಲ ಬಿಲ್ ಕೊಡಿಸ್ಬೇಕು ಬೆಣ್ಣ ಹತ್ತಬೇಕು ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಆ ವರ್ಕೌಟ್ ಆಗಿದೆ ಅದಕ್ಕೆ ಇವ್ರು ಡಿ ಕೆ ಶಿವಕುಮಾರ್ ಸಂಬಂಧ ಇಲ್ಲ ಅದೇ ವರ್ಕೌಟ್ ಕೊಟ್ಟರೆ ಆಗ ಹಂಗೇನಾದ್ರೆ ಕೋರ್ಟ್ ಹಂಗೇನಾದ್ರೆ ಕೆಲಸ ಮಾಡಿ ಕೋರ್ಟ್ಗೆ ಹೋಗ್ಕೊಂಡು ನಾವು ದುಡ್ಡು ಬಿಡ್ಗ ನೋಡ್ರಿ ಅಲ್ಲಿ ನೀರು ಇದ್ದಾಗ ನಾವು ಕೆಲಸ ನೋಡ್ರಿ ಇದು ವಾಲ್ಮೀಕಿ ಇರ್ಬೋದು ಚೆನ್ನಮ್ಮ ಇರ್ಬೋದು ನಮ್ಮ ಯಾವುದು ಹಿಸ್ಟ್ರಿ ಮೇಲೆ ಗೊತ್ತೈತೆ ನಮ್ಮ ಚರಿತ್ರೆ ಕೇಳಿ ಕೇಳಬೇಕದು ನಮ್ಮ ಅನಿಕೆ ಈ ಕರ್ನಾಟಕ ನಾಡಕ ಅಂಬೇಡ್ಕರ್ ನಾಡಕ ಇಡಬೇಕಂತ ನನ್ನ ಆಗ್ರಹ ಇದೆ ಅಂಬೇಡ್ಕರ್ ನಾಡಕ ಇರ್ಬೇಕಾಗ ಇಡೀ ಫುಲ್ಲು ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಅಂಬೇಡ್ಕರ್ ನಾಡಕ ಇರ್ಬೇಕು ಯಾಕಪ್ಪ ಜೀವಂತ ಉದಾಹರಣೆ ನೋಡಿದಾರೆ ನಾವು ಅಂಬೇಡ್ಕರ್ ಅವರು ನೋಡಿದಾರೆ ಕಣ್ಣೆ 1891 ಹುಟ್ಟಿದ್ದಾರೆ 1956 ತಿರ್ಕೊಂಡಾರೆ ಅಂದರೆ ನಮ್ಕಿದ ನಾವು ಹುಟ್ಟಕ್ಕಿದ ಒಂದು 6 ವರ್ಷ ಮೊದಲು ಹುಟ್ಟಿದ್ದಾರೆ ಅವರು ಅವ್ರನ್ನ ಜನರ ಸೇವೆ ಮಾಡಿ ನೋಡಿದಾರೆ ಇವೆಲ್ಲ ಹಿಸ್ಟ್ರಿಗಳು ಹಿಸ್ಟ್ರಿ ಇವೆಲ್ಲ ವಾಲ್ಮೀಕಿ ಇರ್ಬೋದು ಯಾರೇ ಇರ್ಬೋದು ಹಿಸ್ಟ್ರಿ ಮುಖಾಂತರ ಕೇಳಿದ್ರು ನಾವು ವಾಲ್ಮೀಕಿ ಜೀವಂತ ನೋಡಿದ್ದಾರೆ ಅವ್ರ ಸಾಧನೆ ಮಾಡೋಕೆ ನಾವು ರಾಜ್ಯಕ್ಕೆ ಬಸವಣ್ಣ ಅನ್ನೋಕ್ಕಿಂತ ಹೆಚ್ಚಿಗೆ ನಾವು ಅಂಬೇಡ್ಕರ್ ನಾಡೋದು ಕರಿಬೇಕಂತ ನನ್ನ ಆಗ್ರಹ ಇದೆ ನನ್ನ ವೈಯಕ್ತಿಕ ಅಭಿಪ್ರಾಯ ನೀವು ಅದಕ್ಕೆ ಟ್ವಿಸ್ಟ್ ಮಾಡಬೇಡ್ರಿ ನೀವು ಕ್ವಶನ್ಗೆ ಉತ್ತರ ಇದನ್ನ ಇಲ್ಲಿ ಆಪ್ಲಿಕಬಲ್ ಆಗಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಂಬರ್ ಜಾಸ್ತಿ ಬೇಕು ಇಲ್ಲಿ ನಾವು ಇದ್ದಾಗ ಬರೀ 8 ಬೇಕಾಗಿತ್ತು 8 ಜನ ಬೇಕಾಗಿತ್ತು ನಾವು ಮಾಡಿದ ಈಗ ಭಾಳ ನಂಬರ್ ಬೇಕು ಈಗ ಹಂಗೆ ಆಗೋದಿಲ್ಲ ಒಂದು ಮಹಾರಾಷ್ಟ್ರ ಮಾದರಿ ಆದ್ರೆ ಸರ್ಕಾರ ಆಗೋದು ಸುಮ್ಮನೆ ಸಣ್ಣ ಹುಡುಗರಿಗೆ ಮಾತಾಡಿ ಅರ್ಥಿಲ್ಲ ಸುಮ್ಮನೆ ಅವ್ನು ಬೇಜವಾಬ್ದಾರಿ ಡಿ ಕೆ ಶಿವಕುಮಾರ್ ಹೇಳ್ತಾನೆ ಹೇಳಕ್ಕೆ ಬರೋದಿಲ್ಲ
ದೊಡ್ಡ ಪ್ರಮಾಣದ ಒಂದು ರಾತ್ರಿ ಗಪ್ಪ ಹೋಗೋದು ಅದು ಹಂಗೆ ಒಂದು ಹತ್ರ ನೋಡ್ರಿ ಅವ್ರ ಪಕ್ಷ ಆಂತರಿಕ ವಿಷಯ ನಂಗೆ ಗೊತ್ತಿಲ್ಲ ನನಗೆ ಅವ್ರ ಪಕ್ಷದ ವಿಷಯ ಮಾತ್ರ ತಮ್ಮ ಮೂರ್ಖ ಥರ ಆಗ್ತದೆ ಅವ್ರ ಪಕ್ಷದಾಗ ಏನು ಚರ್ಚೆ ಗೊತ್ತಿಲ್ಲ ಅದು ನೀನು ಹಿರಿಯರು ವೀರಪ್ಪ ಮೊಯ್ಲಿ ಅವರು ಹಿರಿಯ ಅವರು ಅಂತ ಚರ್ಚೆ ಇಲ್ಲ ಅಂದ್ರೆ ಅಂದ್ರೆ ಅದ್ರ ಅಂತ ಅದು ಸುಳ್ಳು ಆತಿರ್ಬೇಕು ಡಿ ಕೆ ಶಿವಕುಮಾರ್ ಈಗ ಅದಿಲ್ಲ ಒಂದೇ ಪಕ್ಷ ಇದ್ದು ಅವಾಗ ಈಗ ನಾವು ಈಗ ಅದಿಲ್ಲ ಬಿ ಜೆ ಪಿ ಪಕ್ಷದಲ್ಲಿದ್ದು ನಾವು ನೋಡ್ರಿ ಬಿ ಜೆ ಪಿ ಪಕ್ಷದಲ್ಲಿದ್ದ ರಾಷ್ಟ್ರೀಯ ನಾಯಕರು ಏನು ನಿರ್ಣಯ ಅದಕ್ಕೆ ಬದ್ಧತೆ ನಾವು ನಮ್ಮ ವೈಯಕ್ತಿಕ ನೋಡ್ರಿ ಲೋಕಸಭಾ ಚುನಾವಣೆಯನ್ನು ನಾವು ಇನ್ನೂ ನಾವು ತಯಾರಿ ಮಾಡ್ತೀವಿ ಕ್ಯಾಂಡಿಡೇಟ್ನ ಮಂಗಲಾ ಅಂಗಡಿಯವರು ನಿಲ್ತಾರಲ್ಲ ನಮ್ಗೆ ಗೊತ್ತಿಲ್ಲ ಸಿಟಿಂಗ್ ಎಂಬ ಎಂಬ ಆಗ ಅಣ್ಣಾ ಸಾಹೇಬ್ ಜೊಲ್ಲೆ ಅದರ ಕಡೆ ಅವ್ರು ಬಹುಶಃ ಅವ್ರಿಗೆ ಫೈನಲ್ ಆಗ್ಬೋದು ನಾವು ಪಾರ್ಲಿಮೆಂಟ್ ಕ್ಯಾಂಡಮ್ ಪರವಾಗಿ ಯಾರೂ ಹೆಸರಿಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಯಾರು ಕೊಡ್ತಾರೋ ಅದಕ್ಕೆ ನಾವು ಬೆಂಬಲ ನಂಗೆ ಗೊತ್ತಿಲ್ಲ ಬಹುಶಃ ಹೊಸ ಮಕ್ಕಳು ಕೊಡ್ಬೋ ಅನಿಸ್ತದೆ ಅದು ನೋಡೋಣ ಇಲ್ಲ ನಮ್ಮ ಪಕ್ಷ ಏನು ಹೇಳ್ತಾ ಅನ್ನೋ ಕೆಲಸ ಮಾಡ್ತಾವೆ ನಮಗೆ ಗೊತ್ತಿಲ್ಲ ಅದು ಬಟ್ ಅವ್ರು ಏನು ಹೇಳಿದ್ರೆ ಗೊತ್ತಿಲ್ಲ ಬಟ್ ಅವ್ರು ನಿಲ್ಲು ಅಂತ ಮಾಧ್ಯಮದ ಮುಖಾಂತರ ಕೇಳಿದ್ದೀನಿ ನಾನು ಸ್ವತಃ ಅವ್ರು ಇನ್ನು ಕೆಲವು ದಿವಸದಲ್ಲಿ ಮಾತಾಡ್ತೀನಿ ಅವ್ರ ಜೊತೆ ಇಲ್ಲ 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 ಸೊ ನಮ್ಮ ನಮ್ಮ ಕುಟುಂಬ ನಮ್ಮ ಕುಟುಂಬದಿಂದ ಯಾರು ಸೊ ಅವ್ರು ಅವ್ರ ನೇತೃತ್ವ ಮಾಡಿ ಎಲೆಕ್ಷನ್ ಮಾಡೋ ಶಶಿಕಾ ಜೊಲ್ಲೆ ಅವ್ರ ನೇತೃತ್ವ ಎಲೆಕ್ಷನ್ ಮಾಡೋ ನಾವು ಒಪ್ತೇವೆ ಅವ್ರ ಸರ್ ಅವರ ಅವ್ರ ನಾಯಕತ್ವ ನಾವು ಒಪ್ತೇವೆ ನಾನು ನಾನು ನೇರವಾಗಿ ನಾನು ಹೊರಗಿದ್ದೆ ನಾನು ಹೊರಗಡೆ ಇದ್ದೆ ಇಲ್ಲಿ ಮಾಧ್ಯಮದಲ್ಲಿ ಮಾತ್ರ ಹಿಡಿದೆ ನಾನು ಅದನ್ನು ನೋಡಿ ಮಾತಾಡ್ತೇನೆ ಅದ್ರ ಬಗ್ಗೆ ಯಾಕಂದರೆ ನಾವು ಒಬ್ಬ ಪಕ್ಷದ ಒಬ್ಬ ಸಚಿವರು ಹಿಡಿದು ನಡೆದ್ರೆ ಅದನ್ನು ಸ್ಟಡಿ ಮಾಡಿಕೊಂಡು ಸಾರ್ವಜನಿಕವಾಗಿ ಚರ್ಚೆ ಮಾಡ್ದೆ ಕೂತು ಚರ್ಚೆ ಮಾಡಿ ಮುಗಿಸೋ ಒಳ್ಳೆಯದವರು ಇಲ್ಲ ನಾವು ನೋಡ್ರಿ ನೋಡ್ರಿ ಅಭಯ ಪಡಲು ಸ್ವಂತಕ್ಕೆ ಶೂರ್ ಅದಾರ ಅವ್ರು ಮಾಡ್ಕೋತಾರಲ್ಲ ಅವ್ರು ಅವರು ಅವರು ಬುದ್ಧಿವಂತಾರ ಅವ್ರು ಸೀನಿಯರ್ ಎಮ್ ಎಲ್ ಎ ಅದಾರ ಅವ್ರಿಗೆ ಯಾವಾಗ ಅವ್ರು ಸಪೋರ್ಟ್ ಕೇಳಿದ್ರೆ ಸಪೋರ್ಟ್ ಮಾಡ್ತೀವಿ ಸ್ವತಃ ಅವರ ಪ್ರಯತ್ನ ಮಾಡ್ತಾರೆ ಯಾವಾಗ ನಮ್ಮ ಜರುಗುತ್ತೆ ರಮೇಶ್ ಜರ್ಗ ಬಂದಾಗ ಬರ್ತೀವಿ ನಾವು ಒಂದು ಪಕ್ಷ ಇಲ್ಲ ನೋಡ್ರಿ ಎಲ್ಲ ಫಾಲೋಸ್ ಅಂದ್ರೆ ಅಲ್ಲಿ ನೋಡ್ರಿ ಮೊದಲೇದಾಗಿ ಎಲ್ಲ ಕೂಡ ಸಾರ್ವಜನಿಕ ಕೆಲಸ ಮಾಡಬೇಕು ಪಕ್ಷಾತೀತ ಪಕ್ಷ ತತ್ವಶೀತ ಬಂದ ಪಕ್ಷ ಮಾಡಲಿ ಸಾರ್ವಜನಿಕ ಬಂದಾಗ ಎಲ್ಲ ಕೂಡ ಒಕ್ಕಟ್ಟೆ ಕೆಲಸ ಮಾಡಬೇಕು ಇವತ್ತು ಅಧಿಕಾರಿಗೋಸ್ಕರ ಜಗಳಾಡೋದು ಒಳ್ಳೇದಲ್ಲ ಇಲ್ಲ ಇಲ್ಲ ನೋಡಕ್ಕೆ ನಾವು ಅಭಯ ಪಡಲು ಕರೆದ್ರೆ ನಾನು ಬರ್ತೀನಿ ಬಂದು ಮಾತಾಡ್ತೀನಿ ನಮ್ಮ ಪಕ್ಷದ ಕೇರ್ ನಮ್ಮ ಕಾಂಗ್ರೆಸ್ ಪಕ್ಷ ಕೇರ್ ನಾ ಏನು ಹೇಳಿ ನಾ ಬಿ ಜೆ ಪಿ ಪಕ್ಷದ ಶಾಸಕ ನೋಡ್ರಿ ಸರಿ ಹಾಕಿದೆ ಮೋದಿಯವ್ರ ನಿಂತ ಮೋದಿಯವರು ಎಲೆಕ್ಷನ್ ಬಂದಾಗ ಎಲ್ಲ ಬಂದಾಗಿ ಮತ್ತೊಂದು ಪ್ರಧಾನಮಂತ್ರಿ ಮಾಡೋಕೆ ಎಲ್ಲರೂ ಒಕ್ಕಟ್ಟಾಗಿ ದುಡಿತೀವಿ ಇಲ್ಲ ಇಲ್ಲ ಅದೇನು ಸಂಬಂಧ ಗ್ಯಾರಂಟಿ ಸಂಬಂಧ ನಮಗೆ ಸರ್ಕಾರ ಗ್ಯಾರಂಟಿಗೋಸ್ಕರ ನಮ್ಮ ಸೀಟ್ ಸೋತಾವ್ ಅದಕ್ಕೆ ಇನ್ನೊಂದು ಇಲ್ಲಿ ಸರ್ಕಾರ ಮುಂದುವರಿಬೇಕು ಇದು ಜನರ ತೋರಿಸ್ತಾವ ಅವ್ರಿಗೆ ಅದಕ್ಕೆ ಈ ಸರ್ಕಾರ ಬೇಕಾದ್ರೆ ನಾವು ಮಾಡ್ತಿರ್ತೀವಿ ಸರ್ಕಾರ ಕಿಡೋದು ಮತ್ತೆ ಸಹಾನುಭೂತಿ ಆಕೈತೆ ಅವರು ನೋಡೋಣ ಮುಂದಿನ ಮಾತು ಸದ್ಯ ಮಾತಾಡ್ಬಿಡ ನಾವು 65 ಮಂದಿ ವಿರೋಧ ಪಕ್ಷ ನಾಯಕರ ಯಾರೇ ನೋಡ್ರಿ ರಾಜಮಠ ಕೊಟ್ಟರು ಸಿದ್ಧ ತಾಲೂಕು ಮಠ ಕೊಟ್ಟರು ಎಲ್ಲ ಕೂಡ ಅವ್ರು ಏನು ಹೇಳಿದ್ರೆ ಕೆಲಸ ಮಾಡ್ತಾ ಇರೋದು ನಮ್ಮ ಪಕ್ಷ ಎಲ್ಲ ಒಕ್ಕಟ್ಟಿದ್ದೇವೆ ಮೊನ್ನೆಯಿಂದ ನಡೆದಂಥ ಚುನಾವಣೆಯಲ್ಲಿ ನಾವು ಸೋಲು ಅಂತ ಸ್ವಾಗತ ಅವ್ರಿಗೆ ಅಧಿಕಾರ ಕೊಟ್ಟರೆ ಒಳ್ಳೆಯದಾಗಿ ಕೆಲಸ ಮಾಡಲಿ ದ್ವೇಷ ರಾಜಕಾರಣಿ ಭ್ರಷ್ಟಾಚಾರ ಬಿಟ್ಟು ಕೆಲಸ ಮಾಡಿದ್ದು ವಿಷಯ ಹೇಳ್ತೀನಿ ಮತ್ತೆ ಹೇಳಿ ಆಯ್ತು ಹೆಡ್ಲೈನ್ ಬರೀ
ಹೆಡ್ಲೈನ್ ಇದೆ ಹಾಕ್ರಪ್ಪ ಏ ಬಂದ್ ಮಾಡ್ಕೋತಮ್ಮ ಏ ಬಂದ್ ಮಾಡ್ತಾನೆ ಕೆಂಪು ಲೈಟ್ ಈ ವಾರ್ತೆಯ ಪ್ರಾಯೋಜಕರು ಶ್ರೀ ಮಹೇಂದ್ರ ಸಿಂಘಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಮಾಜಿ ಚೇರ್ಮನ್ನರು ಶ್ರೀ ಸಿದ್ಧಾರೂಢಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿ ಶ್ರೀ ರಮೇಶ್ ಭಾಪನ ಎಂಡಬ್ಲ್ಯೂಬಿ ಗ್ರೂಪ್ ಮಾಲೀಕರು ಹಾಗೂ ಸಮಾಜ ಸೇವಕರು ಹುಬ್ಬಳ್ಳಿ ಶ್ರೀ ಪ್ರವೀಣ್ ಕಟ್ಟಿ ಕಾಂಗ್ರೆಸ್ ಯುವ ಮುಖಂಡರು ಮತ್ತು ಉದ್ಯಮಿಗಳು ಹುಬ್ಬಳ್ಳಿ ಶ್ರೀ ರಾಮ್ ನಾಯಕ್ ಶಿವಮೂರ್ತಿ ಇಂಜಿನಿಯರಿಂಗ್ ವರ್ಕ್ಸ್ ಪೂನೆ ಮಹಾರಾಷ್ಟ್ರ ದಿಲೀಪ್ ಕುರುಂದವಾಡೆ ಅಧ್ಯಕ್ಷರು ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಶ್ರೀ ಬಾಹುಬಲಿ ಬಿಡಿ ಬಾಹುಬಲಿ ಟ್ರೇಡರ್ಸ್ ಮತ್ತು ಬಾಹುಬಲಿ ಹೆರಿ ಟೂರಿಸಂ ಹುಬ್ಬಳ್ಳಿ ಶ್ರೀ ಮೆಹಬೂಬ್ ನ್ಯೂ ವೆಂಚರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಂಡಿತ್ ಶ್ರೀ ಶ್ರೀನಿವಾಸ್ ಭಟ್ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರ ಬೆಳಗಾವಿ ಹಾಗೂ ಮುಂಬೈ ಈ ಕಾರ್ಯಕ್ರಮದ ಪ್ರಾಯೋಜಕರು श्री गुरु दत्तात्रेय ज्योतिषालय भारत की प्रसिद्ध ज्योतिषी पंडित रामचंद्र आचार्य पंडित रामचंद्र आचार्य शॉप नंबर 2 कुमार फन एंड शॉप हिंद माता सिनेमा डॉक्टर अंबेडकर रोड दादर ईस्ट मुंबई मोबाइल नंबर 9967966665 और 9901188555